ಹಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 6ರ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಅಡಿಯಲ್ಲಿ ನಮ್ಮ ಮೊದಲ ಆರ್ಟಿಕಲ್ ಸರೋಗೇಟ್ ಮದರ್ಸ್ನ ಬಗ್ಗೆ ಇದೆ. ಸರೋಗೆಸಿ ಬಿಲ್ ಅಂಥೇಳಿ ಈಗಾಗಲೇ ನಮ್ಮಲ್ಲಿ ಒಂದು ಆ್ಯಕ್ಟ್ ಚಾಲ್ತಿಯಲ್ಲಿದೆ. ಆದರೆ ಈಗಿರುವ ಆ್ಯಕ್ಟ್ನಲ್ಲಿ ಕೆಲವು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ರಾಜ್ಯಸಭೆಯ ಸೆಲೆಕ್ಟ್ ಕಮಿಟಿ 15 ಮೇಜರ್ ಚೇಂಜಸ್ಗಳನ್ನು ತಂದಿದೆ. ಇದ್ರ ಬಗ್ಗೆ ನಮ್ಮ ಮೊದಲ ಆರ್ಟಿಕಲ್ ಮಾತಾಡ್ತಾ ಇದೆ. ಇನ್ನು ಎರಡನೇ ಆರ್ಟಿಕಲ್ನಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಪ್ಯಾನಲ್ ಸೆವೆರಲ್ ಪ್ರಿಜನ್ ರಿಫಾರ್ಮ್ಸ್ಗಳನ್ನು ರೆಕಮೆಂಡ್ ಮಾಡಿದೆ. ಆ ಪ್ರಿಜನ್ ರಿಫಾರ್ಮ್ಸ್ಗಳ ಬಗ್ಗೆ ನಮ್ಮ ಎರಡನೇ ಆರ್ಟಿಕಲ್ ಇದೆ. ಇನ್ನು ಮೂರನೇ ಆರ್ಟಿಕಲ್ನಲ್ಲಿ ನಮ್ಮ ಇಂಡಿಯನ್ ನೇವಿ ಏನಿದೆ, ಈ ಇಂಡಿಯನ್ ನೇವಿಗೆ 3ನೇ ಸ್ಕಾರ್ಪಿನ್ ಸಬ್ಮರಿನ್ ಅನ್ನೋದು ಈ ವರ್ಷದ ಡಿಸೆಂಬರ್ನಷ್ಟೊತ್ತಿಗೆ ಬರೋದಿದೆ. ಅದರ ಬಗ್ಗೆ ಈ ಮೂರನೇ ಆರ್ಟಿಕಲ್ ಇದೆ. ಇನ್ನು ನಾಲ್ಕನೇ ಆರ್ಟಿಕಲ್ನಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳೇನಿದೆ, ಸಹಕಾರಿ ಬ್ಯಾಂಕ್ಗಳು, ಈ ಬ್ಯಾಂಕ್ಗಳನ್ನು ರಿಸರ್ವ್ ಬ್ಯಾಂಕ್ನ ಪರ್ವ್ಯೂನ ಅಂಡರ್ನಲ್ಲಿ ತರುವಂಥ ಆಲೋಚನೆ ನಡೀತಾ ಇದೆ. ಅದರ ಬಗ್ಗೆ ನಮ್ಮ ನಾಲ್ಕನೇ ಆರ್ಟಿಕಲ್ ಮಾತಾಡ್ತಾ ಇದೆ. ಇವತ್ತಿನ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ನಮ್ಮ ಮೊದಲ ಎಡಿಟೋರಿಯಲ್ ಫ್ಯಾಷನಿಂಗ್ ದ ಫ್ರೇಮ್ವರ್ಕ್ ಆಫ್ ಎ ನ್ಯೂ ಇಂಡಿಯಾ. ಈ ಎಡಿಟೋರಿಯಲ್ನ ಅಡಿಯಲ್ಲಿ ಭಾರತದ ಆರ್ಥಿಕತೆ ಅನ್ನೋದು ಇವತ್ತು ಸ್ಲೋಡೌನ್ ಅನ್ನು ಕಾಣ್ತಾ ಇದೆ. GDP ಗ್ರೋತ್ ರೇಟ್ ಅನ್ನೋದು ದಿನೇ ದಿನೇ ಕುಸಿತಾ ಇದೆ. ಹಾಗೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳನ್ನು ನಮ್ಮ ಭಾರತದಲ್ಲಿ ನಾವು ತಂದಂತರ ಪರಿಣಾಮವಾಗಿ ಸ್ಟ್ರಕ್ಚರಲ್ ಕ್ರೈಸಿಸನ್ನು ಕೂಡ ನಾವಿವತ್ತು ಕಾಣ್ತಾ ಇದ್ದೇವೆ. ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಭಾರತದ ಆರ್ಥಿಕತೆ ಇರುವಾಗ ಭಾರತದ ಆರ್ಥಿಕತೆಯನ್ನು ಮುಂದುವರಿಸೋದಕ್ಕೆ, ಅಂದರೆ ಹೆಚ್ಚು ಮಾಡೋದಕ್ಕೆ, ಒಂದು ನ್ಯೂ ಇಂಡಿಯಾವನ್ನು ಕಾಣೋದಕ್ಕೆ ನಾವು ಇನ್ಕ್ಲೂಸಿವ್ ಗ್ರೋತನ್ನು ಮಾಡಬೇಕಾಗಿದೆ. ಅಂದರೆ ಎಲ್ಲರನ್ನ ಒಳಗೊಂಡಂತೆ ನಮ್ಮ ಬೆಳವಣಿಗೆ ಆದಾಗ ಭಾರತದ ಆರ್ಥಿಕತೆ ಅನ್ನೋದು ಸ್ಲೋಡೌನ್ನಿಂದ ಆಚೆ ಬಂದು ಒಂದು ಪೇಜ್ನಲ್ಲಿ ಹೋಗುತ್ತೆ ಅಂತೇಳಿ ಈ ಎಡಿಟೋರಿಯಲ್ ಮಾತಾಡ್ತಾ ಇದೆ. ಇಂದಿನ ನಮ್ಮ ಎರಡನೇ ಎಡಿಟೋರಿಯಲ್ ಕೋರ್ಸ್ ಕರೆಕ್ಷನ್ ಫಾರ್ ದ ಸ್ಪೀಕರ್ಸ್ ಆಫೀಸ್. ಈ ಎಡಿಟೋರಿಯಲ್ನ ಕೆಳಗೆ ಸ್ಪೀಕರ್ಗೆ ಈಗ ನಾವು ಒಂದು ಹೌಸಿನ ಮೆಂಬರ್ಸ್ಗಳನ್ನು ಡಿಸ್ಕ್ವಾಲಿಫಿಕೇಷನ್ ವಿಷಯದಲ್ಲಿ ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿಯಾಗಿ ಕೆಲಸ ಮಾಡುವಂಥ ಪವರನ್ನು ಏನು ನೀಡಿದ್ದೇವೆ, ಈ ಅಧಿಕಾರ ಅನ್ನೋದು ಸ್ಪೀಕರ್ಗೆ ಇರೋವಂಥದ್ದು ಎಷ್ಟು ಸರಿ, ಇದ್ರ ಬಗ್ಗೆ ಮತ್ತೊಮ್ಮೆ ರೀಥಿಂಕ್ ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ವಿಷಯವಾಗಿ ನಮ್ಮ ಎರಡನೇ ಎಡಿಟೋರಿಯಲ್ ಇದೆ. ಪ್ಯೂರಿಫೈಯಿಂಗ್ ವಾಟರ್. ಈ ಎಡಿಟೋರಿಯಲ್ನ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಪ್ರೊಟೆಕ್ಟೆಡ್ ವಾಟರ್ ಸಪ್ಲೈಯನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಅಂಥೇಳಿ ಕೆಲವು ಸಜೆಷನ್ಗಳನ್ನು ನೀಡಿದೆ. ಈ ಸಜೆಷನ್ಸ್ಗಳ ಬಗ್ಗೆ ನೋಡೋಣ. ಅದೇ ರೀತಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಸೇಫ್ ಡ್ರಿಂಕಿಂಗ್ ವಾಟರ್ನ ಕ್ವಾಲಿಟೀಸ್ ಆಫ್ ಸ್ಟ್ಯಾಂಡರ್ಡ್ಸ್ ಎಷ್ಟಿರಬೇಕು ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ಸನ್ನು ನೀಡಿದೆ. ಅದ್ರ ಬಗ್ಗೆ ಕೂಡ ಈ ಎಡಿಟೋರಿಯಲ್ ಮಾತಾಡುತ್ತೆ. ಈ ಎರಡು ಅಂಶಗಳನ್ನು ಇದರಲ್ಲಿ ನಾವು ನೋಡೋಣ. ಇವತ್ತಿನ ನಮ್ಮ ಕಡೆಯ ಎಡಿಟೋರಿಯಲ್ನಲ್ಲಿ ಪಬ್ಲಿಕ್ ಸ್ಕೂಲ್ ಪಾಸಿಬಿಲಿಟಿ, ಇದರ ಕೆಳಗೆ ಮಕ್ಕಳಿಗೆ ಶಾಲೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ, ಆ ಶಾಲೆಯಲ್ಲಿನ ಕಲಿಕೆ ಎಷ್ಟು ಮುಖ್ಯವಾಗುತ್ತೆ, ಆ ಶಾಲೆಯಲ್ಲಿ ಕಲಿಕೆ ಚೆನ್ನಾಗಿರಬೇಕು ಅಂಥೇಳಿ ಎಷ್ಟೋ ಜನ ಬಡ ಪೇರೆಂಟ್ಸ್ ಆಗಿದ್ದರೂ ಕೂಡ ಅವರ ಮಕ್ಕಳನ್ನು ಪಬ್ಲಿಕ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದಾರೆ. ಆದರೆ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಎಕ್ಸಲೆನ್ಸನ್ನು ಮತ್ತು ಈಕ್ವಿಟಿಯನ್ನು ಎರಡನ್ನೂ ಕೂಡ ಈ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ತರೋದಕ್ಕೆ ಯಶಸ್ವಿಯಾಗಿದೆ ಅಂಥೇಳಿ ಈ ನಮ್ಮ ಕಡೆಯ ಆರ್ಟಿಕಲ್ ಮಾತಾಡ್ತಾ ಇದೆ. ಇವತ್ತಿನ ನಮ್ಮ ಮೊದಲ ಆರ್ಟಿಕಲ್ ಸರೋಗೇಟ್ ಮದರ್ಸ್ನ ಕುರಿತಾದಂತೆ ಇದೆ. ಇದನ್ನು ನಾವು ಗವರ್ನೆನ್ಸ್ ಕೆಳಗೆ ಕೂಡ ಓದ್ಕೋಬೋದು, ಅಥವಾ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್, ಈ ಸಿಲೆಬಸ್ನ ಅಡಿಯಲ್ಲಿ ಕೂಡ ಇದು ನಮಗೆ ಉಪಯೋಗ ಆಗುತ್ತೆ. ರಾಜ್ಯಸಭೆಯ ಸೆಲೆಕ್ಟ್ ಕಮಿಟಿಯು ಈಗಿರುವಂಥ ಸರೋಗಸಿ ಬಿಲ್ನಲ್ಲಿ 15 ಮೇಜರ್ ಚೇಂಜಸ್ಗಳನ್ನು ತರಬೇಕು ಅಂಥೇಳಿ ಸಜೆಸ್ಟ್ ಮಾಡ್ತಾ ಇದೆ. ಈಗಿರುವಂಥ ಸರೋಗಸಿ ಬಿಲ್ ಏನು ಹೇಳುತ್ತೆ ಅಂತ ನೋಡೋಣ. ಈಗಿರುವಂಥ ಸರೋಗಸಿ ಬಿಲ್ನ ಪ್ರಕಾರ ಕಮರ್ಷಿಯಲ್ ಸರೋಗಸಿಯನ್ನು ನಾವು ಪ್ರೊಹಿಬಿಟ್ ಮಾಡ್ತೀವಿ, ಬದಲಾಗಿ ಕೇವಲ ಆಲ್ಟ್ರಿಸ್ಟಿಕ್ ಸರೋಗಸಿಯನ್ನು ನಾವು ಅಲೋ ಮಾಡ್ತಾ ಇದ್ದೇವೆ. ಹಾಗೆ ಮದುವೆಯಾಗಿರ್ತಕ್ಕಂಥ ದಂಪತಿಗಳಿಗೆ ಅವರಿಗೆ ಬದುಕಿರುವಂಥ ಯಾವುದೇ ಮಗು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮಾತ್ರವೇ ಅವರು ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡೆಯುವಂಥ ಒಂದು ಕ್ಲಾಸನ್ನು ಈ ಬಿಲ್ ಅನ್ನೋದು ಹೊಂದಿದೆ. ಅದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ. ಅಂದರೆ ಫಿಸಿಕಲಿ ಅಥವಾ ಮೆಂಟಲಿ ಡಿಸ್ಟರ್ಬ್ಡ್ ಆಗಿರುವಂಥ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಆಗಿರುವಂಥ ಮಗು ಅನ್ನೋದು ಇದ್ದರೂ ಕೂಡ ಅವರು ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡಿಬೋದಾಗಿರುತ್ತೆ. ಹಾಗೆ ಈ ಸರೋಗೇಟ್ ಮದರ್ ಅಥವಾ ಬಾಡಿಗೆ ತಾಯಿ ಆಗಬೇಕು ಅಂದರೆ ಅವರು ಮೆಡಿಕಲ್ ಮತ್ತು ಸೈಕಾಲಜಿಕಲ್ ಫಿಟ್ನೆಸ್ಸನ್ನು ಹೊಂದಿದ್ದೀವಿ ಅಂಥೇಳಿ ಅಥಾರಿಟಿಯ ಮೂಲಕ ಸರ್ಟಿಫಿಕೇಟನ್ನು ಕೂಡ ಅವರು ಹೊಂದಿರಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಈಗ ಚಾಲ್ತಿಯಲ್ಲಿರುವಂಥ ಸರೋಗಸಿ ಬಿಲ್ ಅನ್ನೋದು ಹೊಂದಿದೆ. ಆದರೆ ಈಗ ತರ್ತಿರ್ತಕ್ಕಂಥ ಮಾರ್ಪಾಡುಗಳೇನು, ಬದಲಾವಣೆಗಳೇನು ಅಂತ ನೋಡೋದಾದರೆ, ಈಗ ಚಾಲ್ತಿಯಲ್ಲಿರುವಂಥ ಸರೋಗಸಿ ಬಿಲ್ನ ಪ್ರಕಾರವಾಗಿ ಸರೋಗಸಿ ಮದರ್ನ ಅಂದರೆ ಬಾಡಿಗೆ ತಾಯಿಯ ಅವಶ್ಯಕತೆ ಇರುವಂಥ ದಂಪತಿಗಳು ಆ ಬಾಡಿಗೆ ತಾಯಿಗೆ ಕ್ಲೋಸ್ ರಿಲೇಟಿವ್ಸ್ಗಳಾಗಿರಬೇಕು ಅಂಥೇಳಿ ಈಗ ಪ್ರಚಲಿತವಾಗಿ ಇರ್ತಕ್ಕಂಥ ಬಿಲ್ನ ಪ್ರಕಾರವಾಗಿ ಇದೆ. ಆದರೆ ಈಗ ತರ್ತಿರ್ತಕ್ಕಂಥ ಮಾರ್ಪಾಟುಗಳಲ್ಲಿ ಬಾಡಿಗೆ ತಾಯಿಯು
ಅವಶ್ಯ ಬಾಡಿಗೆ ತಾಯಿಯ ಅವಶ್ಯವಿರುವಂಥ ದಂಪತಿಗಳಿಗೆ ಸಂಬಂಧಿ ಆಗಿರಲೇಬೇಕು ಅಂತ ಯಾವ ಕ್ಲಾಸ್ ಕೂಡ ಇಲ್ಲ. ಅಂದರೆ ಸಂಬಂಧಿ ಆಗಿಲ್ಲದೆ ಇರುವಂಥವರು ಕೂಡ ಬಾಡಿಗೆ ತಾಯಿಯ ಮೂಲಕವಾಗಿ ಮಗುವನ್ನು ಪಡಿಬೋದು ಅಂಥೇಳಿ ಈ ಪ್ರಪೋಸಲ್ನಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಹಾಗೆ ಈ ಹಿಂದೆ ಸರೋಗೇಟ್ ಮದರಿಗೆ 16 ತಿಂಗಳುಗಳ ಕಾಲ ಇನ್ಶೂರೆನ್ಸ್ ಕವರೇಜ್ ಅನ್ನೋದು ಇತ್ತು. ಆದರೆ ಈಗ ತರ್ತಿರ್ತಕ್ಕಂಥ ಬದಲಾವಣೆಯಲ್ಲಿ 36 ತಿಂಗಳುಗಳ ಕಾಲ, ಅಂದರೆ 3 ವರ್ಷಗಳ ಕಾಲ ಇನ್ಶೂರೆನ್ಸ್ ಕವರನ್ನು ಮಾಡಬೇಕು ಅಂಥೇಳಿ ಹೇಳ್ತಾ ಇದೆ. ಈಗ ಪ್ರಚಲಿತವಾಗಿ ಚಾಲ್ತಿಯಲ್ಲಿರುವಂಥ ಬಿಲ್ನಲ್ಲಿ ಸಿಂಗಲ್ ವುಮೆನ್ ಅಥವಾ ಸಿಂಗಲ್ ಪೇರೆಂಟ್ ಅನ್ನೋರು ಸರೋಗೇಟ್ ಮದರ್ನ ಮೂಲಕವಾಗಿ ಮಗುವನ್ನು ಪಡೆಯುವಂತೆ ಇರಲಿಲ್ಲ. ಆದರೆ ಈಗ ತರ್ತಿರ್ತಕ್ಕಂಥ ಬದಲಾವಣೆಯ ಮೂಲಕ ಸಿಂಗಲ್ ವುಮೆನ್, ಅಂದರೆ ವಿಡೋ ಆಗಿರುವಂಥವ್ರು, ವಿಧವೆ ಆಗಿರುವಂಥವ್ರು, ಡಿವೋರ್ಸಿ ಆಗಿರುವಂಥವ್ರು ಅಥವಾ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಇರುವಂಥ ಸಿಂಗಲ್ ವುಮೆನ್ ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡ್ಕೋಬೋದಾಗಿದೆ. ಬಾಡಿಗೆ ತಾಯಿಯ ಮೂಲಕ ಮಗುವನ್ನು ಪಡಿಬೇಕಾದಂಥ ದಂಪತಿಗಳು ಮದುವೆಯಾದ ನಂತರದಲ್ಲಿ 5 ವರ್ಷ ಅವರು ಮಗುವನ್ನು ಹೊಂದಿಲ್ಲ ಅಂದಾಗ ಮಾತ್ರ ಬಾಡಿಗೆ ತಾಯಿಯ ಸಹಾಯದಿಂದ ಮಗುವನ್ನು ಪಡಿಬೋದು ಅಂಥೇಳಿ ಈ ಹಿಂದಿನ ಬಿಲ್ನಲ್ಲಿ ಇತ್ತು. ಆದರೆ ಈಗ ತರ್ತಿರೋ ಬದಲಾವಣೆಯ ಪ್ರಕಾರದಲ್ಲಿ 5 ವರ್ಷ ಆಗಿರಲೇಬೇಕು ಅಂತ ಏನೂ ಇಲ್ಲ. ಹಾಗೆ ಈ ಹಿಂದಿನ ಬಿಲ್ನಲ್ಲಿ ಇನ್ಫರ್ಟಿಲಿಟಿ ಅನ್ನುವಂಥ ಪದಕ್ಕೆ ಡೆಫಿನೇಷನ್ ಕೂಡ ಇತ್ತು. ಆದರೆ ಆ ಡೆಫಿನೇಷನನ್ನು ಇವಾಗ ತರ್ತಿರ್ತಕ್ಕಂಥ ಮಾರ್ಪಾಡುಗಳ ಮೂಲಕ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ನಮ್ಮ 2ನೇ ಆರ್ಟಿಕಲ್ನಲ್ಲಿ ಸುಪ್ರೀಂ ಕೋರ್ಟಿನ ಪ್ಯಾನಲ್ ಪ್ರಿಜನ್ ರಿಫಾರ್ಮ್ಸ್ಗಳನ್ನು ರೆಕಮೆಂಡ್ ಮಾಡಿದೆ. ಆ ರೆಕಮೆಂಡೇಷನ್ಸ್ ಯಾವುವು, ಹಾಗೆ ಪ್ರಿಜನ್ಸ್ನಲ್ಲಿ ಇವತ್ತಿರ್ತಕ್ಕಂಥ ತೊಂದರೆಗಳು ಯಾವುವು ಅನ್ನೋದನ್ನು ನೋಡೋಣ. ಈ ಆರ್ಟಿಕಲ್ನ ನಾವು GS Paper 2 ಅಡಿಯಲ್ಲಿ ಓದ್ಕೋಬಹುದು. ಪ್ರಿಜನ್ ಪ್ರಾಬ್ಲಮ್ಸ್ಗಳನ್ನು ಮೊದಲು ನಾವು ನೋಡೋಣ, ನಂತರದಲ್ಲಿ ಪ್ರಿಜನ್ ರಿಫಾರ್ಮ್ಸ್ಗಳನ್ನು ನೋಡೋಣ. ಈಗ ಪ್ರಿಜನ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಲ್ಲಿ 30%-40% ಮಂದಿ ಸಿಬ್ಬಂದಿಗಳ ಸ್ಥಾನ ಅನ್ನೋದು ವೇಕೆಂಟ್ ಆಗಿ ಇದೆ. ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ, ಬದಲಾಗಿ 6 ವರ್ಷಗಳಿಂದ ಈ ಸಮಸ್ಯೆ ಅನ್ನೋದು ಹೀಗೆ ಕಂಟಿನ್ಯೂ ಆಗ್ತಾನೇ ಇದೆ. ಅದೇ ರೀತಿ ಓವರ್ ಕ್ರೌಡಿಂಗ್ ಅನ್ನೋದು ಈ ಪ್ರಿಜನ್ನಲ್ಲಿ ಆಗ್ತಿರ್ತಕ್ಕಂಥ ಒಂದು ಮೇಯ್ನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಕಾಮನ್ ಬೇಲ್ನಲ್ಲಿ ಬಹಳ ಜನ ಮಂದಿ ಪ್ರಿಸನರ್ಸ್ ಇರಬೇಕಾಗತ್ತೆ. ಹಾಗೆ ಅಂಡರ್ ಸ್ಟಾಫ್ಡ್ ಕೂಡ ಈ ಪ್ರಿಜನ್ಸ್ ಆಗಿರೋದ್ರಿಂದ ಅಲ್ಲಿ ಪ್ರಿಜನರ್ಸಿಗೆ ಇರುವಂಥ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಇದೇನು ಮಾಡುತ್ತೆ ಅಂದರೆ ಅವರ ಹ್ಯೂಮನ್ ರೈಟ್ಸನ್ನು ವೈಲೇಟ್ ಮಾಡಿದಂತೆ ಆಗುತ್ತೆ, ಮಾನವ ಹಕ್ಕುಗಳನ್ನು ಅವರಿಂದ ಕಿತ್ಕೊಂಡಂತೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಅಂಡರ್ ಟ್ರಯಲ್ ಪ್ರಿಜನರ್ಸ್ನ ಸಮಸ್ಯೆ ಅನ್ನೋದು ಬಹಳ ದೊಡ್ಡದು ಅಂತ ಹೇಳ್ಬೋದು. ಯಾಕೆ ಅಂದರೆ ಅವರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿರೋದಿಲ್ಲ, ಅವರ ಸಮಸ್ಯೆಗಳನ್ನೇ ಆಲಿಸಿರೋದಿಲ್ಲ. ಅಂದರೆ ಅವರು ತಪ್ಪಿತಸ್ಥರೋ ಅಲ್ವೋ ಅನ್ನೋದು ಕೂಡ ಕನ್ಫರ್ಮ್ ಆಗದೆ ಅವರು ಬಿಹೈಂಡ್ ಬಾರ್ಸ್, ಅಂದರೆ ಕಂಬಿಗಳ ಹಿಂದೆ ಬಹಳ ದಿನ ಕಾಯಬೇಕಾಗತ್ತೆ. ಇದು ಅವರ ಮಾನಸಿಕವಾಗಿ ಕುಗ್ಗುವಂತೆ ಕೂಡ ಮಾಡುತ್ತೆ. ಈ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳನ್ನು ಎಸ್ಕಾರ್ಟ್ ಮಾಡೋದಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಸಫಿಷಿಯಂಟ್ ಆದಂಥ ಪೊಲೀಸ್ ಗಾರ್ಡ್ಸ್ಗಳು ಕೂಡ ಅವೈಲಬಲ್ ಇಲ್ಲ. ಇದು ಕೂಡ ಒಂದು ಮಹತ್ತರ ಸಮಸ್ಯೆಯಾಗಿದೆ. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂತ ಅಂದರೆ ಈ ಜೈಲಿನಲ್ಲಿರ್ತಕ್ಕಂಥ ಕಿಚನ್ಗಳು ಅನ್ನೋದು ಕಂಜೆಸ್ಟೆಡ್ ಆಗಿದೆ, ಅನ್ಹೈಜಿನಿಕ್ ಆಗಿದೆ. ಮತ್ತು ಅವರಿಗೆ ನೀಡ್ತಿರ್ತಕ್ಕಂಥ ಫುಡ್ ಕೂಡ, ಆ ಡಯೆಟ್ ಕೂಡ ಎಷ್ಟೋ ವರ್ಷಗಳಿಂದ ಚೇಂಜ್ ಆಗದೆ ಅನ್ಚೇಂಜ್ಡ್ ಆಗಿ ಉಳ್ಕೊಂಡಿದೆ. ಈ ಎಲ್ಲ ಸಮಸ್ಯೆಗಳನ್ನು ಪ್ರಿಜನ್ನಲ್ಲಿರ್ತಕ್ಕಂಥ ಕೈದಿಗಳು ಅನುಭವಿಸ್ತಾ ಇದ್ದಾರೆ. ಇವೆಲ್ಲವೂ ಪ್ರಿಜನ್ಸ್ ಪ್ರಾಬ್ಲಮ್ಸ್ಗಳಾಗಿದೆ. ಈ ಪ್ರಾಬ್ಲಮ್ಸ್ಗಳಿಗೆ ಸಲ್ಯೂಷನ್ಸ್ಗಳಾಗಿ ಕೆಲವು ರಿಫಾರ್ಮ್ಸ್ಗಳನ್ನು ತರ್ತಾ ಇದ್ದಾರೆ. ಆ ಪ್ರಪೋಸ್ ಮಾಡಿರ್ತಕ್ಕಂಥ ಪ್ರಿಜನ್ ರಿಫಾರ್ಮ್ಸ್ಗಳು ಯಾವುವು ಅಂತ ನೋಡೋಣ. 30 ಮಂದಿ ಕೈದಿಗಳಿಗೆ ಅಟ್ಲೀಸ್ಟ್ 1 ಲಾಯರ್ ಇರಬೇಕು ಅನ್ನೋದು ಒಂದು ರಿಫಾರ್ಮ್. ಅದೇ ರೀತಿ ಮಾಡ್ರನ್ ಕುಕಿಂಗ್ ಫೆಸಿಲಿಟೀಸ್ಗಳನ್ನು ಅಳವಡಿಸ್ಕೊಳ್ಬೇಕು, ಅದ್ರ ಮೂಲಕ ಹೈಜಿನಿಕ್ ಫುಡ್ಡನ್ನು ನೀಡಬೇಕು ಅನ್ನೋದು. ಹಾಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಸೆನ್ಷಿಯಲ್ ಐಟಮ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಅಂಥೇಳಿ ಕ್ಯಾಂಟೀನ್ಸ್ಗಳನ್ನು ಜೈಲುಗಳಲ್ಲಿ ತೆರೆಯುವಂಥದ್ದು ಆಗಿರ್ಬೋದು. ಅದೇ ರೀತಿಯಾಗಿ ಟ್ರಯಲ್ಸ್ಗಳನ್ನು ಬೇಗ ಮಾಡಬೇಕು, ಅಂಡರ್ ಟ್ರಯಲ್ ಪ್ರಿಜನರ್ಸ್ನ ಹೆಚ್ಚು ದಿನ ಕಾಯಿಸಬಾರ್ದು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕವಾಗಿ ಟ್ರಯಲನ್ನು ಮಾಡೋದಾಗಿರ್ಬೋದು. ಅದೇ ರೀತಿ ಫಸ್ಟ್ ವೀಕ್ ಆಫ್ ಜೈಲ್ನಲ್ಲೇ ಅವ್ರನ್ನ ನೋಡೋದಕ್ಕೆ ಬಿಡುವಂಥದ್ದು, ಎವ್ರಿ ಡೇ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ಮಾತಾಡೋದಕ್ಕೆ ಅಂತೇಳಿ ಫೋನ್ ಕಾಲ್ಗೆ ಅಲೋ ಮಾಡುವಂಥದ್ದು, ಈ ರೀತಿಯಾದಂಥ ರಿಫಾರ್ಮ್ಸ್ಗಳನ್ನು ಸುಪ್ರೀಂ ಕೋರ್ಟಿನ ಪ್ಯಾನಲ್ ಅನ್ನೋದು ಸಜೆಸ್ಟ್ ಮಾಡಿದೆ. ಈ ಎಲ್ಲ ರಿಫಾರ್ಮ್ಸ್ಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಇಷ್ಟು ವರ್ಷದಿಂದ ಇರುವಂಥ ಪ್ರಿಜನ್ನ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಆಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಮುಂದಿನ ಆರ್ಟಿಕಲ್ನಲ್ಲಿ ಭಾರತದ ನೌಕಾಪಡೆಯು 3ನೇ ಸ್ಕಾರ್ಪಿನ್ ಸಬ್ಮರಿನನ್ನು ಹೊಂದುತ್ತಾ ಇದೆ December 2020. ಅದರ ಬಗ್ಗೆ ಇದೆ. ಈ ವಿಷಯವನ್ನು GS Paper 3 ಸೆಕ್ಯೂರಿಟಿ ಅಡಿಯಲ್ಲಿ ಓದ್ಕೋಬೋದಾಗಿದೆ. ಭಾರತದ ನೌಕಾಪಡೆಯು December 2022 6 ಸ್ಕಾರ್ಪಿನ್ ಸಬ್ಮರಿನ್ಗಳನ್ನು ತನ್ನ ನೌಕಾಪಡೆಯಲ್ಲಿ ಹೊಂದುವಂತೆ ಇದೆ. ಅದರಲ್ಲಿ ಮೊದಲನೇದಾಗಿ ಕುಲ್ವಾರಿ ಸ್ಕಾರ್ಪಿನ್ ಸಬ್ಮರಿನನ್ನು 2018 ಕಮಿಷನ್ ಮಾಡಿಕೊಳ್ಳಲಾಗಿತ್ತು. ಕಂದೇರಿ ಸಬ್ಮರಿನನ್ನು 2019 ಸೆಪ್ಟೆಂಬರ್ನಲ್ಲಿ ಕಮಿಷನ್ ಮಾಡಿಕೊಳ್ಳಲಾಗಿತ್ತು. ಕಾರಂಜ್ ಅನ್ನುವಂಥ 3ನೇ ಸಬ್ಮರಿನನ್ನು
2020 ಡಿಸೆಂಬರ್ನಲ್ಲಿ ಕಮಿಷನ್ ಮಾಡಿಕೊಳ್ಳಲಾಗುತ್ತೆ ಭಾರತದ ನೌಕಾಪಡೆಗೆ ಅಂಥೇಳಿ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಮೂರು ಹೆಸರುಗಳು ಜೊತೆಯಾಗಿ ಇನ್ನು ಮೂರು ಬರುವಂಥವು, ಇವು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಆರು ಹೆಸರುಗಳನ್ನು ಮನನ ಮಾಡ್ಕೋಬೇಕಾಗುತ್ತೆ. ನಮ್ಮ ಮುಂದಿನ ಆರ್ಟಿಕಲ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಕುರಿತಾಗಿ ಇದೆ. ಈ ಆರ್ಟಿಕಲ್ನಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ರಿಸರ್ವ್ ಬ್ಯಾಂಕ್ನ ಪರ್ವ್ಯೂನ ಅಡಿಯಲ್ಲಿ ತರಬೇಕು ಅಂಥೇಳಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಿಗೆ ಕೆಲವು ತಿದ್ದುಪಡಿಗಳನ್ನು ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಈ ಆರ್ಟಿಕಲ್ ನಮಗೆ GS Paper 3 ಅಡಿಯಲ್ಲಿ ಎಕನಾಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು RBIನ ಅಡಿಯಲ್ಲಿ ತರುವಂತಹ ನಿರ್ಧಾರವನ್ನು ಯೂನಿಯನ್ ಕ್ಯಾಬಿನೆಟ್ ಮಾಡಿರುವಂಥದ್ದು ಯಾಕೆ ಅಂತ ನೋಡೋದಾದರೆ, ಈ ಹಿಂದಿನ ವರ್ಷದಲ್ಲಿ PMC ಕ್ರೈಸಿಸನ್ನು ನಾವು ಕಂಡ್ವಿ. ಪಂಜಾಬ್ ಮತ್ತು ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದು ಮ್ಯಾಸಿವ್ ಇರ್ರೆಗ್ಯುಲಾರಿಟೀಸನ್ನು ತನ್ನ ಲೋನ್ ಅಕೌಂಟ್ಸ್ಗಳಲ್ಲಿ ಕಂಡಿತು. ಅಂದರೆ ಲೋನ್ ಅಕೌಂಟ್ಸ್ಗಳಲ್ಲಿ ಹೆಚ್ಚಿನ ಸಾಲವನ್ನು ನೀಡಿದ್ರಿಂದ ಅಲ್ಲಿನ ಖಾತೆದಾರರಿಗೇ ವಿತ್ಡ್ರಾವೆಲ್ ಲಿಮಿಟನ್ನು ಕೂಡ ಮಾಡಲಾಗುವಂಥ ಸಂದರ್ಭ ಬಂದಿತ್ತು. ಈ ಸಂದರ್ಭದಲ್ಲಿ ಅಲ್ಲಿನ ಖಾತೆದಾರರು ಪಬ್ಲಿಕ್ ಸ್ಟ್ರೈಫ್ ಅಂದರೆ ಪ್ರೊಟೆಸ್ಟನ್ನು ಮಾಡಿದ್ರು. ಇಂಥ ಸಂದರ್ಭಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ಸಹಕಾರಿ ಬ್ಯಾಂಕ್ಗಳನ್ನು RBIನ ಪರ್ವ್ಯೂನ ಅಡಿಯಲ್ಲಿ ತರುವಂಥ ನಿರ್ಧಾರಕ್ಕೆ ಯೂನಿಯನ್ ಕ್ಯಾಬಿನೆಟ್ ಅನ್ನೋದು ಅಪ್ರೂವಲನ್ನು ನೀಡಿದೆ. ಕೋಆಪರೇಟಿವ್ ಬ್ಯಾಂಕ್ಸ್ಗಳಲ್ಲಿ 8.6 ಲಕ್ಷ ಮಂದಿ ಖಾತೆದಾರರಾಗಿದ್ದಾರೆ. 5 ಲಕ್ಷ ಕೋಟಿ ಡೆಪಾಸಿಟನ್ನು ಈ ಕೋಆಪರೇಟಿವ್ ಬ್ಯಾಂಕ್ಸ್ಗಳಲ್ಲಿ ಇಡಲಾಗಿದೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಲಿಕ್ಕೆ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿರೋದ್ರಿಂದ ಇನ್ನು ಮುಂದೆ ಈ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಆಡಿಟಿಂಗ್ ಕೂಡ RBI ನಾರ್ಮ್ಸ್ನ ಅಡಿಯಲ್ಲಿಯೇ, ಅಂದರೆ RBIನ ನಾರ್ಮ್ಸ್ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಆಡಿಟಿಂಗ್ ಕೂಡ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಏನೇ ಇದ್ದರೂ ಅದನ್ನು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ ಅವರೇ ನೋಡಿಕೊಂಡ್ರು ಕೂಡ ಫಿನಾನ್ಷಿಯಲ್ ಮ್ಯಾಟರ್ಸ್ಗಳ ಕುರಿತಾದಂತೆ RBI ಅನ್ನೋದು ತೀರ್ಮಾನಗಳನ್ನು ತಗೊಳ್ಳುತ್ತೆ. ಕ್ವಾಲಿಫಿಕೇಷನ್ಸ್ CEO ಅಂಥ ಹುದ್ದೆಗಳಿಗೆ ಯಾವ ರೀತಿಯ ಕ್ವಾಲಿಫಿಕೇಷನ್ಸ್ ಬೇಕು ಅನ್ನೋದಾಗಿರ್ಬೋದು, ಅಥವಾ ಹೈಯರ್ ಹುದ್ದೆಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ, ಕೀ ಪೊಸಿಷನ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ, ಈ ಎಲ್ಲ ಅಂಶಗಳಿಗೆ RBIನ ಪರ್ಮಿಷನ್ ಅನ್ನೋದು ಕೋಆಪರೇಟಿವ್ಸ್ಗೆ ಇನ್ನು ಮುಂದೆ ಬೇಕಾಗುತ್ತೆ. ಫಿನಾನ್ಷಿಯಲ್ ಡಿಸ್ಟ್ರೆಸ್ನಂಥ ಸಂದರ್ಭದಲ್ಲಿ ಉಂಟಾದಾಗ RBI ಅನ್ನೋದು ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಬ್ಯಾಂಕ್ ಬೋರ್ಡನ್ನೇ ಕೂಡ ಸೂಪರ್ಸೀಡ್ ಮಾಡಿ ಇದು ಮೇಲುಗೈಯನ್ನು ಹೊಂದಿರುತ್ತೆ. ಬ್ಯಾಂಕ್ ಡೆಪಾಸಿಟ್ಸ್ಗಳ ಮೇಲೆ ಇರುವಂಥ ಇನ್ಶೂರೆನ್ಸ್ ಕವರನ್ನು 1 ಲ್ಯಾಕ್ಸಿಂದ 5 ಲ್ಯಾಕ್ಸ್ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಇದು ಯಾಕೆ ಅಂತ ಅಂದರೆ, ಇದ್ರ ಮೂಲಕವಾಗಿಯಾದರೂ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಗ್ರಾಹಕರಿಗೆ ನಂಬಿಕೆಯನ್ನು ಹೆಚ್ಚಿಸ್ಬೋದು ಅಂಥೇಳಿ. ಎಡಿಟೋರಿಯಲ್ ಅನಾಲಿಸಿಸನ್ನು ನೋಡೋಣ. ನಮ್ಮ ಮೊದಲ ಎಡಿಟೋರಿಯಲ್ ಫ್ಯಾಷನಿಂಗ್ ದ ಫ್ರೇಮ್ವರ್ಕ್ ಆಫ್ ಎ ನ್ಯೂ ಇಂಡಿಯಾ ಅಂಥೇಳಿ. ಈ ಎಡಿಟೋರಿಯಲ್ನ ಅಡಿಯಲ್ಲಿ ಭಾರತದ ಆರ್ಥಿಕತೆ ಇವತ್ತು ಸ್ಲೋಡೌನ್ನತ್ತ ಸಾಗ್ತಾ ಇರುವಂಥದ್ದು, ಸ್ಟ್ರಕ್ಚರಲ್ ಕ್ರೈಸಿಸನ್ನು ಕಾಣ್ತಾ ಇರುವಂಥದ್ದು, ಈ ಎಲ್ಲದರಿಂದ ಹೊರಬರಬೇಕು ಅಂತಂದರೆ ನ್ಯೂ ಇಂಡಿಯಾವನ್ನು ಕಾಣಬೇಕು ಅಂತಂದರೆ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಇಂಪಾರ್ಟೆನ್ಸ್ ಆಫ್ ಇನ್ಕ್ಲೂಸಿವ್ ಗ್ರೋತನ್ನು ಈ ಎಡಿಟೋರಿಯಲಲ್ಲಿ ಕಾಣಬಹುದು. ಇದು ನಮಗೆ ಎಕನಾಮಿ ಟಾಪಿಕ್ನಲ್ಲಿ GS Paper 3 ಉಪಯೋಗ ಆಗುವಂಥದ್ದು. OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅವರು ಇನ್ಕ್ಲೂಸಿವ್ ಗ್ರೋತನ್ನು ಡಿಫೈನ್ ಮಾಡಿದ್ದಾರೆ. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಎಕನಾಮಿಕ್ ಗ್ರೋತ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಫೇರ್ಲಿ ಅಕ್ರಾಸ್ ದಿ ಸೊಸೈಟಿ ಆ್ಯಂಡ್ ಕ್ರಿಯೇಟ್ ಅಪರ್ಚುನಿಟೀಸ್ ಫಾರ್ ಆಲ್ ಅಂಥೇಳಿ. ಆರ್ಥಿಕವಾಗಿ ಆಗುವಂಥ ಒಂದು ಬೆಳವಣಿಗೆ ಅನ್ನೋದು ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳಿಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು, ಹಾಗೆ ಎಲ್ಲರಿಗೂ ಕೂಡ ಅಪರ್ಚುನಿಟೀಸ್ಗಳನ್ನು ಅವಕಾಶಗಳನ್ನು ಕ್ರಿಯೇಟ್ ಮಾಡುವಂತೆ ಇರಬೇಕು. ಇದನ್ನು ನಾವು ಇನ್ಕ್ಲೂಸಿವ್ ಗ್ರೋತ್ ಅಂಥೇಳಿ ಕರಿಬೋದಾಗಿದೆ. ಜಾಗತೀಕರಣದ ಪರಿಣಾಮವಾಗಿ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಇವತ್ತು ಅಸಮಾನತೆ ಅನ್ನೋದು, ಇನ್ಇಕ್ವಾಲಿಟಿ ಅನ್ನೋದು ಜಾಸ್ತಿ ಆಗಿದೆ. ಆದ ಕಾರಣ ವರ್ಲ್ಡ್ ಬ್ಯಾಂಕ್, IMF, OECDನಂಥ ಇನ್ಸ್ಟಿಟ್ಯೂಷನ್ಗಳು ಈಕ್ವಿಟಬಲ್ ಆ್ಯಂಡ್ ಸಸ್ಟೈನಬಲ್ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅಂಥೇಳಿ ಇನ್ಕ್ಲೂಸಿವ್ ಗ್ರೋತ್ನ ಮಹತ್ವವನ್ನು ಹೇಳ್ತಾ ಇದ್ದಾವೆ. ಇವತ್ತಿನ ಭಾರತದ ಆರ್ಥಿಕತೆ ಬಗ್ಗೆ ನೋಡೋದಾದರೆ, ನಮ್ಮ ಎಕಾನಮಿ ಅನ್ನೋದು ಸ್ಲೋಡೌನನ್ನು ಕಾಣ್ತಾ ಇದೆ. ಸ್ಟ್ರಕ್ಚರಲ್ ಕ್ರೈಸಿಸನ್ನು ನಮ್ಮ ಭಾರತದ ಆರ್ಥಿಕತೆ ಅನ್ನೋದು ಕಾಣ್ತಾ ಇದೆ. ಭಾರತದ ಆರ್ಥಿಕತೆ ಇವತ್ತೇನು ಸ್ಲೋಡೌನನ್ನು ಕಾಣ್ತಾ ಇದೆ, ಇದರ ಪರಿಣಾಮ ಬಡ ಜನರ ಮೇಲೆ ಹೆಚ್ಚಾಗ್ತಾ ಇದೆ. ಅದು ಯಾವ ರೀತಿ ಅಂತ ನೋಡೋದಾದರೆ, ಆಬ್ಸಲ್ಯೂಟ್ ಪಾವರ್ಟಿ ಅನ್ನೋದು 4% ಹೆಚ್ಚಾಗಿ 30% ಮಟ್ಟವನ್ನು ಮುಟ್ಟಿದೆ. ಅದೇ ರೀತಿ 2019 ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಪ್ರಕಾರ ನೋಡೋದಾದರೆ 44% ಹೆಚ್ಚಿನಷ್ಟು ಮಂದಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಲೈನ್ನ ಕೆಳಗೆ ಭಾರತದಲ್ಲಿ ಇದ್ದಾರೆ ಅಂತ ನಾವು ಕಾಣ್ಬೋದಾಗಿದೆ. ಪ್ರಪಂಚದಲ್ಲಿರ್ತಕ್ಕಂಥ ಮಾಲ್ನರಿಸ್ಟ್ ಚಿಲ್ಡ್ರನ್ಸಲ್ಲಿ 50% ಮಂದಿ ಭಾರತದಲ್ಲಿಯೇ ಇದ್ದಾರೆ. ಭಾರತದಲ್ಲಿ ಅತಿ ಬಡವರಾದಂಥ 50% ಮಂದಿಯ ವೆಲ್ತನ್ನು ಕೂಡಿದ್ರೆ ಭಾರತದ ಓವರ್ ಆಲ್ ವೆಲ್ತಿಗೆ 4.1% ಮಾತ್ರ ಆಗುತ್ತೆ.
ಭಾರತದಲ್ಲಿ ರಿಚೆಸ್ಟ್ 10% ನಾವು ನೋಡಿದಾಗ ಅವರ ಬಳಿ ನ್ಯಾಷನಲ್ ವೆಲ್ತಿನ ಶೇಕಡ 73% ವೆಲ್ತ್ ಅನ್ನೋದು ಇದೆ. ಇದು 2019 ಸ್ವಿಸ್ ಕ್ರೆಡಿಟ್ ರಿಪೋರ್ಟ್ನಿಂದ ನಮಗಿದೆಲ್ಲ ಗೊತ್ತಾಗುತ್ತೆ. ಭಾರತದ ಆರ್ಥಿಕತೆಯ ಕುಸಿತ ಅನ್ನೋದು ಬಡ ಜನರ ಮೇಲೆ ಹೇಗೆಲ್ಲ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಈ ಎಲ್ಲ ಸ್ಟ್ಯಾಟ್ಸ್ನಿಂದ ನೋಡಿದ್ವಿ. ಈ ಸ್ಟ್ಯಾಟ್ಸ್ಗಳನ್ನು ನೀವು ನಿಮ್ಮ ಮೈನ್ಸ್ ಆನ್ಸರ್ಗಳಲ್ಲಿ ಬಳಸಿದ್ದೇ ಆದರೆ ನಿಮ್ಮ ಆನ್ಸರ್ಸ್ಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಇದೇ ಸ್ಟ್ಯಾಟ್ಸನ್ನು ನೀವು ನಿಮ್ಮ ಎಸ್ಸೆಯಲ್ಲೂ ಕೂಡ ಇಫ್ ನೀಡೆಡ್ ಬರಿಬೋದಾಗುತ್ತೆ. ಇದು ನಿಮ್ಮ ಎಸ್ಸೆನೂ ಕೂಡ ಎನ್ರಿಚ್ ಆಗುವಂತೆ ಮಾಡುತ್ತೆ. ಭಾರತದ ಆರ್ಥಿಕತೆ ಬೆಳೆದರೂ ಕೂಡ ಆ ಗ್ರೋತ್ ಅನ್ನೋದು ಮಾರ್ಜಿನಲೈಸ್ ಆಗ್ತಾ ಇದೆ. ಅಂದರೆ ಯಾವುದೋ ಒಂದು ಸೆಕ್ಷನ್ ಆಫ್ ಪೀಪಲಿಗೆ ರೀಚ್ ಆಗ್ತಾ ಇದೆ, ಅದು ಫೇರ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಆಗ್ತಾ ಇಲ್ಲ. ಬಾಟಮ್ 40%+ ಆಫ್ ಪಾಪ್ಯುಲೇಷನ್ ಏನಿದ್ದಾರೆ ಅವರಿಗೆ ನಮ್ಮ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ಫೇರ್ ಶೇರ್ ಅನ್ನೋದು ರೀಚ್ ಆಗ್ತಾ ಇಲ್ಲ. ಅವರು ಕೇವಲ ಸರ್ಕಾರಿ ಸ್ಕೀಮ್ಸ್ಗಳೇನು ಗೌರ್ಮೆಂಟ್ ಸ್ಕೀಮ್ಸ್ ಬರುತ್ತೆ ಅದರ ಬೆನಿಫಿಷಿಯರೀಸ್ ಆಗಿ ಮಾತ್ರ ಉಳ್ಕೊಂಡಿದ್ದಾರೆ. ಅವರು ಈ ಗ್ರೋತ್ ಪ್ರೋಸೆಸ್ಸಲ್ಲಿ ಗ್ರೋತನ್ನು ಜಾಸ್ತಿ ಮಾಡುವಂತಹ ಕಾರ್ಯದಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ಗಳಾಗಿ ಉಳ್ಕೊಂಡಿಲ್ಲ. ಅವರನ್ನು ಕೂಡ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ಗಳನ್ನಾಗಿ ಮಾಡ್ಕೊಳ್ಳೋದು ಹೇಗೆ, ನ್ಯೂ ಇಂಡಿಯಾವನ್ನು ಕಟ್ಟೋದು ಹೇಗೆ ಅಂಥೇಳಿ ಕೆಲವು ಸಜೆಷನ್ಸ್ಗಳನ್ನು ಈ ಎಡಿಟೋರಿಯಲ್ನಲ್ಲಿ ನಾವು ಕಾಣ್ತೇವೆ. ಆ ಸಜೆಷನ್ಸ್ಗಳು ಯಾವುವು ಅಂತಂದರೆ, ಎಲ್ಲರನ್ನು ಒಳಗೊಂಡಂತೆ ಇನ್ಕ್ಲೂಸಿವ್ ಗ್ರೋತ್ ಆದಾಗ ಮಾತ್ರ ನವ ಭಾರತದ ನಿರ್ಮಾಣ ಆಗುತ್ತೆ ಅಂಥೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಆರೋಗ್ಯ ವಲಯಕ್ಕೆ ಅಟ್ಲೀಸ್ಟ್ 5% ಆಫ್ GDPಯನ್ನು ಮುಡುಪಾಗಿರಿಸಬೇಕು. ಅದೇ ರೀತಿ ಶಿಕ್ಷಣ ರಂಗಕ್ಕೆ ಅಟ್ಲೀಸ್ಟ್ 6% ಆಫ್ GDPಯನ್ನು ಖರ್ಚಾಗಿ ಮಾಡಬೇಕು, ಆಗ ನಾವು ನವ ಭಾರತವನ್ನು ಕಾಣ್ಬೋದು ಅಂಥೇಳಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಅಗ್ರಿಕಲ್ಚರಲ್ಲಿ ಇನ್ವೆಸ್ಟ್ಮೆಂಟನ್ನು ಭಾರತದ ಸರ್ಕಾರ ಅನ್ನೋದು ಜಾಸ್ತಿ ಮಾಡಬೇಕಾಗಿದೆ. ಹೆಚ್ಚು ಮಂದಿಗೆ ಕೆಲಸ ನೀಡುವಂಥ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸಿಗೆ ನೀಡುವಂಥ ಸಾಲವನ್ನು ಹೆಚ್ಚುಗೊಳಿಸಬೇಕು. ಕ್ರೆಡಿಟ್ ಫ್ಲೋವನ್ನು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸಿಗೆ ಇನ್ಕ್ರೀಸ್ ಮಾಡಿದಾಗ ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಮಾಡೋದು ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ MGNREGAಗೆ ಗೌರ್ಮೆಂಟ್ ಅಲೋಕೇಟ್ ಮಾಡುವಂಥ ಎಕ್ಸ್ಪೆಂಡಿಚರನ್ನು ಕೂಡ ಇನ್ಕ್ರೀಸ್ ಮಾಡಬೇಕಾಗಿದೆ. ಇತ್ತೀಚೆಗಷ್ಟೇ ನಮ್ಮ ಬಜೆಟಲ್ಲಿ ನಾವು ನೋಡಿದ್ವಿ, ಗೌರ್ಮೆಂಟು MGNREGAಗೆ ಅಲೋಕೇಟ್ ಮಾಡ್ತಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಆದರೆ ಅದರದ್ದು ಇನ್ಕ್ರೀಸ್ ಆದಾಗ ಮಾತ್ರ ಇನ್ಕ್ಲೂಸಿವ್ ಗ್ರೋತನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಗೌರ್ಮೆಂಟಿಗೆ ಬರುವಂಥ ಒಂದು ರೆವಿನ್ಯೂ ಮೇಜರ್ ಸ್ಟ್ರಾಟಜಿ ಅನ್ನೋದು ರಿಚ್ ಪೀಪಲ್ನ ಟ್ಯಾಕ್ಸಿಂಗನ್ನು ಮಾಡೋದ್ರ ಮೂಲಕ ಆಗಿರಬೇಕು ಅಂಥೇಳಿ ಇಲ್ಲಿನ ಒಂದು ಸಜೆಷನ್ ಆಗಿದೆ. ನಮ್ಮ ಮುಂದಿನ ಎಡಿಟೋರಿಯಲ್ನಲ್ಲಿ ಸ್ಪೀಕರ್ಸ್ ಆಫೀಸ್ನಲ್ಲಿ ಕೆಲವು ಚೇಂಜಸ್ಗಳನ್ನು ತರಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅದನ್ನು ನಾವು ಈ ಎಡಿಟೋರಿಯಲ್ನಲ್ಲಿ ನೋಡೋಣ. ಈ ಎಡಿಟೋರಿಯಲ್ GS Paper 2 ಗವರ್ನೆನ್ಸ್ ಮತ್ತು ಪೊಲಿಟಿ ವಿಷಯಗಳಲ್ಲಿ ನಾವು ಓದ್ಕೋಬೋದಾಗಿದೆ. ಲೋಕಸಭೆಯ ಸ್ಪೀಕರ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ನಿಮಗೆ ಪ್ರಿಲಿಮ್ಸ್ ಹಾಗೂ ಮೈನ್ಸ್ ಎರಡೂ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಲೋಕಸಭೆಯ ಸ್ಪೀಕರನ್ನು ಲೋಕಸಭೆಯ ಎಲ್ಲ ಸದಸ್ಯರು ಸೇರಿ ಒಂದು ಸಿಂಪಲ್ ಮೆಜಾರಿಟಿಯ ಮೂಲಕ ಆಯ್ಕೆ ಮಾಡಿರ್ತಾರೆ. ಲೋಕಸಭೆಯ ಸ್ಪೀಕರ್ ಆ ಲೋಕಸಭೆಯಲ್ಲಿ ನಡೆಯುವಂಥ ಎಲ್ಲ ಮೀಟಿಂಗ್ಸ್ಗಳನ್ನು ಪ್ರಿಸೈಡ್ ಮಾಡ್ತಾರೆ ಹಾಗೂ ಅಲ್ಲಿನ ವರ್ಕನ್ನು ಕಂಟ್ರೋಲ್ ಮಾಡ್ತಾರೆ. ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಸ್ಪೀಕರ್ ಯಾವುದೇ ವಿಷಯದ ಬಗ್ಗೆ ವೋಟ್ ಮಾಡೋದಿಲ್ಲ. ಬದಲಾಗಿ ಯಾವುದೇ ವಿಷಯದ ಮೇಲೆ ಎರಡೂ ಆಪೋಸಿಷನ್ ಪಾರ್ಟಿ ಹಾಗೂ ರೂಲಿಂಗ್ ಪಾರ್ಟಿಯ ವೋಟ್ಸ್ಗಳು ಸಮನಾಗಿದ್ದಾಗ ಕ್ಯಾಸ್ಟಿಂಗ್ ವೋಟನ್ನು ಅಂದರೆ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ವೋಟ್ ಸ್ಪೀಕರ್ನ ವೋಟ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಮಾತ್ರವೇ ಸ್ಪೀಕರ್ ವೋಟ್ ಮಾಡ್ತಾರೆ. ಸಾಮಾನ್ಯ ಸಂದರ್ಭಗಳಲ್ಲಿ ಸ್ಪೀಕರ್ ವೋಟ್ ಮಾಡುವಂತಿಲ್ಲ. ಲೋಕಸಭೆಯ ಎಲ್ಲ ಕಮಿಟಿಗಳು ಕೂಡ ಸ್ಪೀಕರ್ನ ಡೈರೆಕ್ಷನ್ನ ಅಡಿಯಲ್ಲಿಯೇ ಕೆಲಸ ಮಾಡುತ್ತೆ. ಸ್ಪೀಕರ್ ಯಾವುದಾದ್ರೂ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ ಅಂದರೆ ಆ ಕಮಿಟಿಗೆ ಸ್ಪೀಕರೇ ಹೆಡ್ ಆಗಿರ್ತಾರೆ. ಲೋಕಸಭೆ ಅಥವಾ ವಿಧಾನಸಭೆಯ ಸ್ಪೀಕರ್ಗಳು ಆ ಸಭೆಯ ಸದಸ್ಯತ್ವವನ್ನು ಹೊಂದಿರುವಂಥವರು ಪಕ್ಷಾಂತರವನ್ನು ಮಾಡಿದಾಗ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಅಂಥ ಸಮಯದಲ್ಲಿ ಅಂದರೆ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕಾ ಅಂತ ನೋಡುವಂಥ ಸಂದರ್ಭದಲ್ಲಿ ಸ್ಪೀಕರ್ಗಳು ಕ್ವಾಸಿ ಜುಡಿಷಿಯಲ್ ಅಥಾರಿಟಿಯಾಗಿ ಕೆಲಸ ಮಾಡ್ತಾರೆ. ಆದರೆ ಆ ಸಭೆಯ ಸ್ಪೀಕರ್ ಆಗಿರುವಂಥವರು ಅವರೂ ಕೂಡ ಯಾವುದೋ ಒಂದು ಪಕ್ಷದ ಸದಸ್ಯರಾಗಿಯೇ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಅವರು ಕೊಡುವಂಥ ತೀರ್ಪುಗಳು ಇರ್ತವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸ್ಪೀಕರ್ ಆಗಿರುವಂಥವರು ತಮ್ಮ ಪಕ್ಷಕ್ಕೆ ಬಯಾಸ್ಡ್ ಆಗಿ ತೀರ್ಪುಗಳನ್ನು ನೀಡಿರುವಂಥ ಎಷ್ಟೋ ಸಂದರ್ಭಗಳನ್ನು ಈಗಾಗಲೇ ನಾವು ಕಂಡಿದ್ದೇವೆ. ಇದು ಸ್ಪೀಕರ್ಗೆ ನೀಡಿರುವಂಥ ಅಧಿಕಾರವನ್ನು ಅವರು ದುರುಪಯೋಗ ಮಾಡ್ಕೊಳ್ಳೋದನ್ನು ತೋರಿಸೋದಷ್ಟೇ ಅಲ್ಲದೆ ಆ ಸ್ಪೀಕರ್ನ ಕ್ಯಾರೆಕ್ಟರನ್ನು ಪರ್ಸನಾಲಿಟಿಯನ್ನು ಕ್ವೆಶನ್ ಮಾಡುವಂತೆ ಮಾಡ್ತಾ ಇದೆ. ಅವರು ಎಷ್ಟು ಕಮಿಟೆಡ್ ಆಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿಯೇ ಇದೆ. ಸುಪ್ರೀಂ ಕೋರ್ಟಿನ ಸಜೆಷನ್ನ ಪ್ರಕಾರವಾಗಿ ಈ ಸ್ಪೀಕರು ಅಲ್ಲಿನ ಸದಸ್ಯರ ಡಿಸ್ಕ್ವಾಲಿಫಿಕೇಶನ್ನ ಬಗ್ಗೆ
ಕ್ವಾಸಿ ಜುಡಿಷಿಯಲ್ ಅಥಾರಿಟಿಯಾಗಿ ಕೆಲಸ ಮಾಡೋದಕ್ಕೆ ಮುಂಚೆ ಒಂದು ಸ್ಕೀಮನ್ನು ಜಾರಿಗೆ ತರಬೇಕಾಗತ್ತೆ. ಆ ಸ್ಕೀಮ್ನ ಪ್ರಕಾರವಾಗಿ ಸ್ಪೀಕರ್ ಅನ್ನೋರು ಅವರ ಎಲ್ಲ ಪೊಲಿಟಿಕಲ್ ಅಫಿಲಿಯೇಷನ್ಸ್ ಏನಿರುತ್ತೆ, ಅವರು ಅವರ ಪಕ್ಷಕ್ಕೆ ಹೊಂದಿರುವಂಥದ್ದು ಆ ಅಫಿಲಿಯೇಷನ್ಸ್ಗಳನ್ನು, ಅವರ ಪಕ್ಷದ ಸದಸ್ಯತ್ವವನ್ನು, ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅವರು ಸ್ಪೀಕರ್ ಆಗಿ ಎಲೆಕ್ಟ್ ಆದಂಥ ಸಂದರ್ಭದಲ್ಲಿ ಅವರು ಅದನ್ನು ರಿನೌನ್ಸ್ ಮಾಡಬೇಕಾಗತ್ತೆ, ಬಿಟ್ಟು ಕೊಡಬೇಕಾಗತ್ತೆ ಅಂಥೇಳಿ ಈ ಸುಪ್ರೀಂ ಕೋರ್ಟ್ ನೀಡ್ತಿರ್ತಕ್ಕಂಥ ಒಂದು ಸಲಹೆ ಆಗಿದೆ. ನಮ್ಮ ಮುಂದಿನ ಎಡಿಟೋರಿಯಲ್ ಪ್ಯೂರಿಫೈಯಿಂಗ್ ವಾಟರ್. ಈ ಎಡಿಟೋರಿಯಲ್ನ ಅಡಿಯಲ್ಲಿ ಕನ್ಸ್ಯೂಮರ್ಸ್ಗೆ ಸಿಗುವಂಥ ಕುಡಿಯುವ ನೀರು ಅನ್ನೋದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನೀಡಿರುವಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಮೀಟ್ ಆಗುವಂತೆ ಇರಬೇಕು ಅಂಥೇಳಿ ಹೇಳ್ತಾ ಇದೆ. ಈ ವಿಷಯವನ್ನು ನಾವು GS Paper 3 ಅಡಿಯಲ್ಲಿ ಓದ್ಕೋಬೋದಾಗಿದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರು ಸೇಫ್ ಡ್ರಿಂಕಿಂಗ್ ವಾಟರನ್ನು ನೀಡಬೇಕು ಜನಗಳಿಗೆ ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ಸನ್ನು, ಡ್ರಿಂಕಿಂಗ್ ವಾಟರ್ನ ಕ್ವಾಲಿಟಿ ಯಾವ ಸ್ಟ್ಯಾಂಡರ್ಡ್ಸಲ್ಲಿ ಇರಬೇಕು ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ಸನ್ನು ನೀಡಿದ್ದಾರೆ. ಈ ವಾಟರ್ ಸ್ಟ್ಯಾಂಡರ್ಡ್ಸಲ್ಲಿ ಎರಡು ಲಿಮಿಟ್ಸ್ ಇದೆ. ಒಂದು ಆಕ್ಸೆಪ್ಟಬಲ್ ಲಿಮಿಟ್ಸ್ ಅಂಥೇಳಿ, ಇನ್ನೊಂದು ಆಲ್ಟರ್ನೇಟ್ ಸೋರ್ಸ್ ಇಲ್ಲದೇ ಇರುವಂಥ ಸಮಯದಲ್ಲಿ ಪರ್ಮಿಸಬಲ್ ಲಿಮಿಟ್ಸ್ ಅಂಥೇಳಿ. ಆಕ್ಸೆಪ್ಟಬಲ್ ಲಿಮಿಟ್ಸ್ ಅಂದರೆ ಎಷ್ಟರ ಮಟ್ಟಿಗೆ ಬ್ಯಾಕ್ಟೀರಿಯಾಸ್ ಅಥವಾ ಕಂಟಾಮಿನೇಷನ್ ಇದ್ದರೆ ಅದು ಕುಡಿಯೋದಕ್ಕೆ ಸೇಫ್ ಆಗಿದೆ ಅಂಥೇಳಿ. ಅಂತ ಆಕ್ಸೆಪ್ಟಬಲ್ ಲಿಮಿಟ್ಸ್ಗಿಂತಲೂ ಒಂದಷ್ಟು ಲಿಮಿಟ್ ಅಂದರೆ ಹೆಚ್ಚಿನದಾಗಿ ಬ್ಯಾಕ್ಟೀರಿಯಾಸ್ ಅಥವಾ ಕಂಟಾಮಿನೇಷನ್ನ ಹೊಂದಿರುವಂಥ ವಾಟರ್ ಇದ್ದಂಥ ಸಂದರ್ಭದಲ್ಲಿ, ಇನ್ಯಾವುದೇ ಆಲ್ಟರ್ನೇಟಿವ್ ಸೋರ್ಸಸ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪರ್ಮಿಸಬಿಲಿಟಿಯನ್ನು ಹೊಂದಿರುತ್ತೆ ಅಂತ ಹೇಳೋದು ಈ ಪರ್ಮಿಸಬಲ್ ಲಿಮಿಟ್ಸ್ನ ಅಡಿಯಲ್ಲಿ ಬರುತ್ತೆ. ಬ್ಯಾಕ್ಟೀರಿಯಾಲಜಿ ಕಂಟಾಮಿನೇಟ್ ಆಗಿರುವಂಥ ನೀರಿದ್ದರೆ, ಅಂದರೆ ಈಕೋಲಿ ಅಥವಾ ವೈರಸಸ್ ಆ ನೀರಿನಲ್ಲಿ ಇರುವಂಥದ್ದು ಕನ್ಫರ್ಮ್ ಆಗಿದ್ದರೂ ಕೂಡ ಅದರ ಕೆಮಿಕಲ್ ಕಂಟಾಮಿನೇಷನ್ ಅನ್ನೋದು ಮ್ಯಾಕ್ಸಿಮಮ್ ಪರ್ಮಿಸಬಲ್ ಲಿಮಿಟ್ಸನ್ನು ಎಕ್ಸೀಡ್ ಮಾಡೋ ಥರ ಇದ್ದರೆ ಅಂಥ ನೀರನ್ನು ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಕುಡಿಯೋದಕ್ಕೆ ಇದು ಅನ್ಫಿಟ್ ಅಂತ ಹೇಳಿ ಹೇಳ್ತಾರೆ. ವಾಟರ್ ಪ್ಯೂರಿಫೈಯರ್ಸ್ಗಳು RO ಸಿಸ್ಟಮ್ಸ್ಗಳನ್ನು ಹೊಂದಿರುತ್ತೆ. RO ಅಂದರೆ ರಿವರ್ಸ್ ಆಸ್ಮೋಸಿಸ್ ಅಂಥೇಳಿ. ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ನ ಮುಖಾಂತರವಾಗಿ ನೀರಿನಲ್ಲಿ ಕರಗಿರ್ತಕ್ಕಂಥ ಅನ್ವಾಂಟೆಡ್ ಅಯಾನ್ಸ್ ಯಾವುದಾದ್ರೂ ಇದ್ದರೆ ಅಥವಾ ಡಿಸಾಲ್ಡ್ ಸಾಲಿಡ್ಸ್ ಯಾವುದಾದ್ರೂ ಇದ್ದರೆ ಅವುಗಳನ್ನು ಕುಡಿಯೋ ನೀರಿನಿಂದ ರಿಮೂವ್ ಮಾಡುವಂಥ ಪ್ರೋಸೆಸ್ಸನ್ನು ಈ RO ಸಿಸ್ಟಮ್ಸ್ಗಳು ಮಾಡ್ತವೆ. ಎಷ್ಟೋ ರಾಜ್ಯ ನಗರಗಳಲ್ಲಿನ ವಾಟರ್ ಬೋರ್ಡ್ಸ್ಗಳು ನಾವು BIS ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಆ ಮನೆಗಳಿಗೆ ಹೋಗಿ ಟೆಸ್ಟ್ಗಳನ್ನು ಮಾಡಿದಾಗ ಆ ಟೆಸ್ಟ್ ಪ್ಯಾರಾಮೀಟರ್ಸ್ನಲ್ಲಿ ಕುಡಿಯುವ ನೀರು ಅನ್ನೋದು ಫೇಲ್ ಆಗುತ್ತೆ. ಅಂದರೆ BIS ಸ್ಟ್ಯಾಂಡರ್ಡ್ಸನ್ನು ಮಾಡಿರೋದಿಲ್ಲ ಅನ್ನೋದು ನಮಗೆ ಕಾಣಿಸುತ್ತೆ. ಈ ನೀರನ್ನು BIS ಸ್ಟ್ಯಾಂಡರ್ಡ್ಸಿಗೆ ಮಟ್ಟದಲ್ಲಿ ಪ್ಯೂರಿಫೈ ಮಾಡೋದಕ್ಕೋಸ್ಕರ ನಮಗಿವತ್ತು ಪ್ಯೂರಿಫೈಯರ್ನಿಂದ ಸಾಕಷ್ಟು ನೀರು ಪೋಲಾಗ್ತಾ ಇದೆ. ಈಗಾಗಲೇ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ನೀರು ಈ ರೀತಿ ಪೋಲಾಗೋದ್ರಿಂದ ಇನ್ನಷ್ಟು ಅಭಾವ ಉಂಟಾಗುತ್ತೆ. ಅದರಿಂದ 2022 ಶೇಕಡ 25% ನೀರು ಮಾತ್ರವೇ ವೇಸ್ಟ್ ಆಗಿ ಮಿಕ್ಕುಳಿದಂಥ ನೀರು ಪ್ಯೂರಿಫೈಡ್ ಆಗಿ ಬರುವಂಥ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಈ ಲೇಖನ ಅನ್ನೋದು ಮಾತಾಡ್ತಾ ಇದೆ. ಇವತ್ತಿನ ನಮ್ಮ ಕಡೆಯ ಎಡಿಟೋರಿಯಲ್ ದಿ ಪಬ್ಲಿಕ್ ಸ್ಕೂಲ್ ಪಾಸಿಬಿಲಿಟಿ. ಈ ಎಡಿಟೋರಿಯಲನ್ನು ನಾವು GS Paper 2 ಎಜುಕೇಷನ್ ಅಡಿಯಲ್ಲಿ ಓದ್ಕೋಬೋದಾಗಿದೆ. ಹಿಂಗಲ್ಲದು ಎಲ್ಲ ಮಕ್ಕಳ ಜೀವನದಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಫಾರ್ಮ್ಯಾಟಿವ್ ಸ್ಟೇಜ್ ಆಗಿರುತ್ತೆ. ಯಾಕಂದರೆ ಆ ಸಮಯದಲ್ಲೇ ಆ ಮಕ್ಕಳ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದಕ್ಕೆ ಒಂದು ಪ್ರಾಪರ್ ಬೇಸ್ ಅನ್ನೋದು ಆಗುವಂಥದ್ದು. ಆದ ಕಾರಣ ಆ ಸ್ಕೂಲ್ನಲ್ಲಿ ಆಗುವಂಥ ಅವರ ಡೆವಲಪ್ಮೆಂಟು ಚೆನ್ನಾಗಾಗಬೇಕು ಅಂತ ಅಂದರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಅದೇ ರೀತಿ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇರಬೇಕು, ಅವರ ಕಲಿಕೆಗೆ ಬೇಕಾಗುವಂಥ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇರಬೇಕು, ಒಳ್ಳೆ ಫ್ಯಾಕಲ್ಟಿ ಇರಬೇಕು. ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಇವುಗಳ ಕೊರತೆ ಇದೆ ಅಂಥೇಳಿ ಎಷ್ಟೋ ಮಂದಿ ಬಡವರು ಗೌರ್ಮೆಂಟ್ ಸ್ಕೂಲ್ಸ್ಗಳಿಗಿಂತ ಸ್ವಲ್ಪ ಮಟ್ಟನದೇ ಹೆಚ್ಚಿನದು ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಸಿಗುತ್ತೆ ಅಂದರೂ ಕೂಡ ಅವರ ದುಡಿಮೆಯ ಎಲ್ಲ ಹೆಚ್ಚು ಭಾಗವನ್ನು ಆ ಪ್ರೈವೇಟ್ ಸ್ಕೂಲ್ಸ್ಗಳಿಗೆ ಹಾಕಿ ತಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ಸ್ಗಳಿಗೆ ಕಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ತಾನು ಬಜೆಟ್ನಲ್ಲಿ ಅಲೋಕೇಟ್ ಮಾಡುವಂಥ ಶಿಕ್ಷಣ ರಂಗಕ್ಕೆ ಸ್ಕೂಲ್ಸ್ಗಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಅಲೋಕೇಟ್ ಮಾಡುವಂಥ ಫಂಡನ್ನು ಹೆಚ್ಚಿಗೆ ಮಾಡಬೇಕು. ಹೆಚ್ಚಿಗೆ ಮಾಡೋದ್ರ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು, ಮಾಡರ್ನ್ ಎಕ್ವಿಪ್ಮೆಂಟ್ಸ್ಗಳನ್ನು ಪಬ್ಲಿಕ್ ಶಾಲೆಗಳಿಗೆ ನೀಡಬೇಕಾಗಿದೆ. ಇದರಲ್ಲಿ ಎಕ್ಸಾಂಪಲ್ ಥರದಲ್ಲಿ ಮಾಡೆಲ್ ಸ್ಕೂಲ್ಸ್ಗಳಾಗಿ ಡೆಲ್ಲಿಯ ಆಮ್ ಆದ್ಮಿ ಪಕ್ಷ ಅನ್ನೋದು ಅಲ್ಲಿನ ಸ್ಕೂಲ್ಸ್ಗಳನ್ನು ತಯಾರು ಮಾಡಿದೆ. ಅಲ್ಲಿನ ಸ್ಕೂಲ್ಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಫ್ಯಾಕಲ್ಟಿ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿದೆ ಅಂಥೇಳಿ ಒಂದು ಎಕ್ಸಾಂಪಲನ್ನು ಕೊಡೋದ್ರ ಮೂಲಕ ಸ್ಕೂಲ್ಸ್ ಪಬ್ಲಿಕ್ ಸ್ಕೂಲ್ಸ್ಗಳ ಸ್ಥಿತಿಗತಿ ಅನ್ನೋದು ಇಂಪ್ರೂವ್ ಆಗಬೇಕಾಗಿದೆ. ಆ ಇಂಪ್ರೂವ್ ಆಗೋದ್ರಿಂದ ಈ ಕಂಟ್ರಿಯ ಡೆವಲಪ್ಮೆಂಟನ್ನು ಕೂಡ ನಾವು ಕಾಣ್ಬೋದಾಗಿದೆ ಅಂಥೇಳಿ ಈ ಲೇಖನದ ಒಟ್ಟಾರೆ ಆಶಯ ಆಗಿದೆ. ಇದಿಷ್ಟು ಇವತ್ತಿನ ದಿ ಹಿಂದೂ ನ್ಯೂಸ್ ಅನಾಲಿಸಿಸ್ ಆಗಿದೆ. ನಾಳಿನ ನ್ಯೂಸ್ ಅನಾಲಿಸಿಸ್ನೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.